ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಬ್ರ್ಯಾಂಡ್ ನ್ಯೂ ಶೋರೂಮ್ ಹತ್ರ ಇದೀವಿ. ಸೊ ಇದು ಬಂದ್ಬಿಟ್ಟು SDP ಕಾರ್ಸ್ ಅಂತ ಹೇಳ್ಬಿಟ್ಟು ರೀಸೆಂಟ್ಲಿ ಲಾಂಚ್ ಮಾಡಿದ್ದಾರೆ ಈ ಶೋರೂಮ್ ನ. ಸೊ ಹತ್ರ 50-60 ಕಾರ್ ಇವ್ರ ಹತ್ರ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಇನೋವಾ ಹುಡ್ಕೋರಿಗೆ ಇನೋವಾ, ಹೋಂಡಾ ಸಿಟಿ, ಅಮೇಜ್, ಹುಂಡೈ ವರ್ಣ, i20, ಹೋಂಡಾ ಸಿಟಿ ಅಂಡ್ ಸ್ಕೋಡಾ ರ್ಯಾಪಿಡ್ ಡಿಸೈರ್ಗಳು ಮಾತ್ರ 3-4 ಗಾಡಿ ಇದೆ. ಅಂಡ್ ಸಿಯಾಜ್ ಡೀಸೆಲ್, ಓಮ್ನಿ ಹುಡ್ಕೋರಿಗೆ ಓಮ್ನಿ XUV500. ಅಂಡ್ ಸಾಕಷ್ಟು ಕಂಪ್ಲೀಟ್ ಆಗಿ ಒಳ್ಳೊಳ್ಳೆ ಸ್ಟಾಕ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು BMW 320D. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ನಾನು ಕ್ರಾಸ್ ಚೆಕ್ ಮಾಡಿದೆ, ಎಲ್ಲ ಕಾರು ಸಿಕ್ಕಾಪಟ್ಟೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಒಂದ್ಸಲ ನೀವು ಲೊಕೇಶನ್ಗೆ ವಿಸಿಟ್ ಆಗಿ ಕಾರ್ದು ನೋಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಡಸ್ಟರ್ ಹುಡ್ಕೋರಿಗೆ ಡಸ್ಟರು. ಸೊ ಹತ್ರ ನಿಮಗೆ ಈ ವಿಡಿಯೋದಲ್ಲಿ ಹತ್ರ 3-4 ಸ್ವಿಫ್ಟ್ ಕಾಣಿಸುತ್ತೆ, 3-4 ಡಿಸೈರ್ ಕಾಣಿಸುತ್ತೆ, A-Star ಕಾಣಿಸುತ್ತೆ, ಅಂಡ್ i20 3-4 ಕಾಣಿಸುತ್ತೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ, ವ್ಯಾಗನರ್ಗೂ ಎಷ್ಟೊಂದು ಜನ ಕಮೆಂಟ್ ಎಲ್ಲ ಮಾಡಿದ್ರು. ಅಂಡ್ ಹೋಂಡಾ ಸಿಟಿ ಎಸ್ ವೇರಿಯಂಟ್, ಒಂದು ಡೀಸೆಲು ಒಂದು ಪೆಟ್ರೋಲ್ ಎರಡೂ ಕೂಡ ಇದೆ ನಿಮಗೆ. ಅಂಡ್ ನೋಡ್ತಾ ಇರ್ಬೋದು i20 3-4 ಗಾಡಿಗಳಿದೆ ನಿಮಗೆ. ಸೊ ಇಲೈಟ್ ಇದೆ, ಅಂಡ್ ಬೇಸಿಕ್ ಮಾಡಲ್ i20 ಕೂಡ ಇದೆ, ಮಿಡಲ್ ವರ್ಷನ್ i20 ಕೂಡ ಇದೆ, ಸ್ವಿಫ್ಟ್ಗಳು 3-4 ಗಾಡಿಗಳಿದೆ. ಯೂಸ್ ಶೋರೂಮ್ ಇಂದ ನಿಮಗೆ ಕಂಪ್ಲೀಟ್ ಆಗಿ ಲೋನ್ ಕೂಡ ಸಿಗುತ್ತೆ. ಅಂಡ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡದಿಲ್ಲ ನೋಡ್ತಿದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಶೋರೂಮ್ ಓನರ್ ನ ಮಾತಾಡ್ಸೋಣ, ಬನ್ನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SDP ಕಾರ್ ಇದೀವಿ. ಈ ಶೋರೂಮ್ ಇಂದ ನಾವು ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು, ಬ್ರ್ಯಾಂಡ್ ನ್ಯೂ ಶೋರೂಮ್ ಅಂತಾನೆ ಹೇಳ್ಬಹುದು. ಹೊಸ ವರ್ಷಕ್ಕೆ ಹೊಸ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಿದೀವಿ. ಹತ್ರ 40-50 ಕಾರ್ ಇವತ್ತ ಸ್ಟಾಕ್ ಇದೆ. ಸರ್, ನಮ್ಮ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಹೇಳಕ್ಕೆ ಓನರೇ ಇದ್ದಾರೆ ರೆಡಿಯಾಗಿ. ಸರ್, ಇವಾಗ SDP ಕಾರ್ಸ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು? ಸರ್, 3 ತಾರೀಕು ಓಪನ್ ಆಗಿದೆ. 3 ತಾರೀಕು ಓಪನ್ ಆಗಿದೆ, 1 ವೀಕ್ ಆಗಿದೆ. 15 ಇಯರ್ಸ್ ಎಕ್ಸ್ಪೀರಿಯನ್ಸ್. ಸೊ ಈ ಫೀಲ್ಡ್ ಅಲ್ಲಿ ನಿಮ್ಗೆ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸರ್, ಮುಂಚೆ ಶೋರೂಮ್ ಎಲ್ಲಿತ್ತು? ಇಲ್ಲ ಸರ್, ಮನೆ ಹತ್ರನೇ ವ್ಯಾಪಾರ ಮಾಡ್ತಿದ್ವಿ. ಸೊ ಫಸ್ಟ್ ಟೈಮ್ ಒಂದು ಶೋರೂಮ್ ಮಾಡ್ಬಿಟ್ಟು ಹತ್ರ ಎಷ್ಟೊಂದು ಕಾರ್ಸ್ ಬ್ರ್ಯಾಂಡ್ ನ್ಯೂ ಹೊಸ ಕಾರ್ ಎಲ್ಲ ಇವ್ರ ಸ್ಟಾಕ್ ಇದೆ, BMW ನೋಡಿದೆ ನಾನು. ಅಂಡ್ ಸರ್, ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಮಾಡಿಸ್ಕೊಡ್ತೀವಿ. ಯಾವ ಮಾಡೆಲ್ ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ? 10 ಮಾಡೆಲ್ ಇಂದ ಲೋನ್ ಇದೆ. 10 ಇಂದನೂ ಲೋನ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಬೇಸ್ಡ್ ಆನ್ ಕಸ್ಟಮರ್ ಬೇಸ್, ಅವರ ಪ್ರೊಫೈಲ್ ಕ್ರಾಸ್ ಚೆಕ್ ಮಾಡ್ಬಿಟ್ಟು ಅವರು ಎಷ್ಟು ಎಲಿಜಿಬಲ್ ಆಗುತ್ತಾರೆ ಅಷ್ಟು ಲೋನ್ ಮಾಡ್ಕೊಳ್ಬೋದು. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಹೇಳಂಗಿದ್ರೆ ಚಂದ್ರಲ್ ಔಟ್ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಅಪ್ಪಲ್ ಬಂದ್ಬಿಟ್ರೆ ಸಾಕು, ನಿಮ್ಗೆ ಈ ಶೋರೂಮ್ ಲೊಕೇಶನ್ ಸಿಕ್ಬಿಡುತ್ತೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ಬಂದ್ಬಿಡ್ಬೋದು. ಸೊ ಇವ್ರ ಶೋರೂಮ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಒಂದು 15 ದಿವಸಕ್ಕೊಂದ್ಸಲ 20 ದಿವಸಕ್ಕೊಂದ್ಸಲ ಸ್ಟಾಕ್ ಚೇಂಜ್ ಆದಾಗೆಲ್ಲ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ. ಸರ್, ಓಕೆ, ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ನ್ಯೂ ಶೋರೂಮ್, ಒಳ್ಳೇದಾಗ್ಲಿ. ಅಂಡ್ ಅಡ್ವಾನ್ಸ್ಲಿ ಉಗಾದಿ ಶುಭಾಶಯಗಳು ಸರ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ಮ ಹತ್ರ ಲೋಕೇಶ್ ಸರ್ ರೆಡಿ ಇದ್ದಾರೆ. ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಅಂಡ್ ಫಸ್ಟ್ ಕಾರ್ ಬಂದ್ಬಿಟ್ಟು ಹುಂಡೈ i20, ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನೀವು ಅವೈಬಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಅಂಡ್ ನಿಮ್ಗೆ ಫುಲ್ ಮಾಡಿಫೈಡ್ ಮಾಡ್ಸಿದ್ದಾರೆ. ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್, 11 ಮಾಡಲ್ ಸೆಕೆಂಡ್ ಓನರ್, ಎಷ್ಟು ಫಿಟಿಂಗ್ 1 ಲ್ಯಾಕ್ ಇದೆ, ಅಲಾವೀಲ್ಸ್ ಇದೆ. 2011 ಮಾಡಲ, 11 ಮಾಡಲ್ ಸೆಕೆಂಡ್ ಓನರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಕಂಟ್ರೋಲ್ ಮೌಂಟನ್ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ, ಆಂಪ್ ಸಬ್ ವೂಫರ್ ಎಲ್ಲ ಇದೆ. ಆಂಪ್ ಸಬ್ ವೂಫರ್ ಕೂಡ ಎಲ್ಲ ಇದೆ. ಸೊ ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆಂಪ್ ಕೂಡ ಇದೆ, ಎಕ್ಸ್ಪ್ಲೋರ್ ಸಬ್ ವೂಫರ್, ಪಾರ್ಸಲ್ ಟ್ರೇ ಎಲ್ಲ ಇದೆ. 1 ಲಕ್ಷ ಖರ್ಚು ಮಾಡಿದೆ ಸರ್ ಗಾಡಿಗೆ. 1 ಲಕ್ಷ ಆಲ್ಟ್ರೇಷನ್, ಆಲ್ಟ್ರೇಷನ್ 1 ಲಕ್ಷ ಖರ್ಚಾಗಿದೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಟೈರ್ ಬಂದ್ಬಿಟ್ಟು 70-80 ರೂಪಾಯಿ ಟೈರ್ ಆಗುತ್ತೆ ಅಲ್ಲ, ಟೈರ್ ಮ್ಯಾಕ್ಸ್ ಎಲ್ಲ ಸೇರಿ. ಓಕೆ ಸರ್, ಏರ್ ಸ್ಪಾಯ್ಲರ್ ಕೂಡ ಇದೆ ನಿಮ್ಗೆ, ಅಂಡ್ ಶಾರ್ಕ್ ಆಂಟಿನ ಕೂಡ ಇದೆ. ಸರ್, ಈ ಕಾರು ಏನ್ ಪ್ರೈಸ್ ಕಟ್ ಮಾಡ್ತಾ ಇದ್ರ? ಸರ್, 4,20,000 ಹೇಳ್ತಾ ಇರೋದು. ಓಕೆ, ಸ್ವಲ್ಪ ನೆಗೋಷಿಯಬಲ್. 4,20 ಸ್ವಲ್ಪ ನೆಗೋಷಿಯಬಲ್. ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್, 4,20 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್. ಅಂಡ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್? 1 ಲಾಕ್ ಕೊಡಿ ಸರ್. ಕರೆಕ್ಟ್ ಆಗಿ 1 ಲಾಕ್ ಕೊಡಿದೆ. 1 ಲಾಕ್ ಕೊಡಿದೆ. ಎಲ್ಲ ಶೋರೂಮ್ ಅಪ್ಲಿಕೇಟ್ ಇದೆ, ವಾರಂಟಿ ಎಲ್ಲ ಸಿಗುತ್ತೆ, ಲೋನು ಆಗುತ್ತೆ. ಬೇಕಾದ್ರೆ ಲೋನ್ ಕೂಡ 100 ಲೋನ್ ಆಗುತ್ತೆ. ಚೆನ್ನಾಗಿದೆ, 15-20 ವರೆಗೂ ಬರುತ್ತೆ, ಆರಾಮಾಗಿ ಬರುತ್ತೆ, 20 ಬರುತ್ತೆ ಆರಾಮ. ಫೋರ್ಡ್ ಸಿಗೋ ನೋಡ್ತಾ ಇರ್ಬೋದು, ಒಳ್ಳೆ ಗಾಡಿ,
ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್. ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು 90,000 ಓಡಿದೆ. 90,000 ರನ್ ಆಗಿದೆ. ಓನರ್ಶಿಪ್? ಸಿಂಗಲ್ ಓನರ್, 12 ಮಾಡಲು, ಟೈಟಾನಿಯಂ ಟಾಪ್ ಎಂಡ್ ಮಾಡು, ಅಲಾಗೇಸ್ ಬಿಲ್ ಕಂಪ್ನಿ ಇದೆ. ಹೌದು. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೊ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ? ಏರ್ ಬ್ಯಾಗ್ ಎಲ್ಲ ಬರುತ್ತೆ. 1 lakh ರನ್ ಆಗಿದೆ ಕಿಲೋಮೀಟರ್. ಸೊ ಫೋರ್ಡ್ ಫ್ಯೂಗೋ ನನ್ನ ಫೇವರೇಟ್ ಕಾರ್ ಆಕ್ಚುಲಿ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. 25 ಬರುತ್ತೆ ಮೈಲೇಜ್. ಹೌದು, 25 ಬರ್ತದೆ ಮೈಲೇಜ್. 25 ಆರಾಮಾಗಿ ಬರುತ್ತೆ ಮೈಲೇಜ್. ಈ ಕಾರ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಸರ್. ಗಾಡಿ ಕಲ್ಲಿದ್ದಂಗೆ. ಹೌದು, ಸ್ಟ್ರಾಂಗ್ ವೆಹಿಕಲ್. ಅಂಡ್ ಈ ಗಾಡಿಗೆ ಏನ್ ಫೇಸ್ ಕೊಟ್ಬಿಡ್ತೀವಿ ಸರ್? ಎಲ್ಲ ಶೋರೂಮ್ ವೆಲ್ ಮೇಂಟೆನೆನ್ಸ್ ಇದೆ ಗಾಡಿ. ಓಕೆ, 4 ಪವರ್ ಉಂಟು ಇದೆ. 4 ಪವರ್, 2 ಪವರ್ ಉಂಟು ಬರೋದು. 4 ಪವರ್ ಉಂಟು ಇದೆ. ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್. 2 ಏರ್ ಬ್ಯಾಗ್, 4 ಪವರ್ ವಿಂಡೋ, 4 ಪವರ್ ವಿಂಡೋ. ಅಂಡ್ ಪವರ್ ಸ್ಟೀರಿಂಗ್, ಲೆದರ್ ಇಂಟೀರಿಯರ್. ಸಿಗೋದಲ್ಲಿ ಎರಡೇ ಬರೋದು. ಎರಡೇ ಬರೋದು. ಹೌದು, ನಾವು 4 ಮಾಡಿಸಿದೀವಿ. 4 ಎರಡು ಎಕ್ಸ್ಟ್ರಾ ಹಾಕ್ಸಿರೋದು. 4 ಪವರ್ ವಿಂಡೋ ಬರುತ್ತೆ. ಗಾಡಿಲಿ ಏನು ಖರ್ಚಿಲ್ಲ, ಡೀಸೆಲ್ ಹಾಕೊಂಡು ಓಡಿಸೋದು ಅಷ್ಟು. ಸರ್, ಈ ವೆಹಿಕಲ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಈ ವೆಹಿಕಲ್ಗೆ 3 lakh ಇದೆ. 3 lakh ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಹುಡುಗರಿಗೆ ಓಮ್ನಿ ಇದೆ ಹೇಳಿ ಸರ್. ಓಮಿನಿ 12 ಮಾಡಲ್ ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೀ 50,000 ಓಡಿದೆ ಗಾಡಿ. 50,000 ಓಡಿದೆ. ಏನು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಗ್ಯಾರಂಟಿ. ಇಂಜಿನ್ ಗೇರ್ ಬಾಕ್ಸ್ ಗ್ಯಾರಂಟಿ. 50,000 ಓಡಿರೋ ಓಮ್ನಿ ಕಾರು. ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ಸರ್. ಈ ಗಾಡಿ ಏನ್ ಪೇಸ್ ಕೊಡ್ತಾರೆ ಸರ್? 2.5. 2.5 ಫೈನಲ್. ಸೊ ಇನ್ನೊಂದು i20 ಇದು ಬಂದ್ಬಿಟ್ಟು ಹುಂಡೈ ಇಲೈಟ್ i20. ಸೊ ಡೀಸೆಲ್ ವೆಹಿಕಲ್. ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್, 16 ಮಾಡಲ್ ಸಿಂಗಲ್ ಓನರ್ ಗಾಡಿ. 68 ಏನೋ ಓಡಿದೆ ಗಾಡಿ. ಡೀಸೆಲ್ ವೆಹಿಕಲ್. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು 100% ಟೈರ್ ಮಾತ್ರ ಎಕ್ಸಿಲೆಂಟ್ ಆಗಿದೆ. ಸೊ ಸ್ಪೋರ್ಟ್ಸ್ CDA ಡೀಸೆಲ್ ವೆಹಿಕಲ್. ಸೊ ನಿಮ್ಗೆ ಇದರಲ್ಲಿ ಎಲ್ಲ ಬರುತ್ತೆ ಆಲ್ಮೋಸ್ಟ್ 100%. ಸೊ ಬೂಸ್ಟ್ ಪ್ಲೇಟ್ಸ್ ಸಕ್ಕದಾಗಿದೆ. ಮೈಸೂರು ರಿಜಿಸ್ಟ್ರೇಷನ್ ಗಾಡಿ. ಮೈಸೂರು ರಿಜಿಸ್ಟ್ರೇಷನ್ ಗಾಡಿ. ಅಂಡ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಬಿಗಸ್ ಕ್ಯಾಮ್ರಾ ಇದೆ. ಇಲೈಟ್ i20 ಆಲ್ಮೋಸ್ಟ್ ನಿಮ್ಗೆ 18-20+ ಬರುತ್ತೆ ಮೈಲೇಜ್. ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್ ವರ್ಷನ್. ಸೊ 100% ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್, ABS, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಸರ್, ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? 6,500 ಹೇಳ್ತಾರೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಗೋಷಿಯಬಲ್ ಇದೆ. ನೆಗೋಷಿಯಬಲ್ ಬಂದಿದೆ. ಲಕ್ಸುರಿ ಕಾರ್ಗೆ ಕಿಂಗ್ ಅಂತ ಗಾಡಿ. ಲಕ್ಸುರಿ ಸೆಡಾನ್ಗೆ ಯಾವ ಸರ್ ಮಾಡಲ್ ಇದು ಸರ್? 15 ಮಾಡಲ್ ಪೆಟ್ರೋಲ್. ಎಸ್ ವೇರಿಯಂಟ್. ಓಕೆ, ಹೋಂಡಾ ಸಿಟಿ. ಹೋಂಡಾ ಸಿಟಿ ಎಸ್ ವೇರಿಯಂಟ್ 15 ಮಾಡಲ್. ಸರ್, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಸೊ ಹೋಂಡಾ ಸಿಟಿ ನಾವು ಹೇಳನೇ ಬೇಕಾಗಿಲ್ಲ ನಿಮ್ಗೆ. ಸೊ ಇದರಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಡಿಯೋ ಸಿಸ್ಟಮ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್, ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು 66 ಓಡಿದೆ ಸರ್. ಓಕೆ, 66 ಓಡಿದೆ. 66. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ಜಾಸ್ತಿ ಏನು ಓಡಿಲ್ಲ ಇದು ವೆಹಿಕಲ್. ಐವಿ ಟೆಕ್ ಪೆಟ್ರೋಲ್ ಗಾಡಿ. ಎಸ್ ವೇರಿಯಂಟ್, ಮಿಡಿಲ್ ವೇರಿಯಂಟ್. 68 ಓಡಿದೆ. 68 ಓಡಿದೆ. ಎಸಿ, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ ಸರ್. ಈ ವೆಹಿಕಲ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್, 6 lakh ಕೊಡಿ ಸರ್. 6 lakh ಹೇಳ್ತಿದ್ದಾರೆ, ಬಟ್ 6 lakh ಫೈನಲ್ ಆಗುತ್ತೆ. 100% ಲೋನ್ ಆಗುವಂತ ಗಾಡಿ ಸರ್. ಈ ಕಾರ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್, ಪೆಟ್ರೋಲ್ ಗಾಡಿ ಇದು. ಓಕೆ, 6 ಮಾಡಲ್. ಪೆಟ್ರೋಲ್ 6 ಮಾಡಲ್, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್, ರನ್ ಆಗಿದೆ ನಿಮ್ಗೆ 70,000 ರನ್ ಆಗಿದೆ. ಓಕೆ. ಸೊ ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ನಿಮ್ಗೆ ಆರಾಮಾಗಿ ಒಂದು 17-18 ಈಸಿ ಆಗುತ್ತಲ್ಲ ಸರ್? 87 ರನ್ ಆಗಿದೆ. 87 ರನ್ ಆಗಿದೆ. ಥರ್ಡ್ ಓನರ್ ಗಾಡಿ. ಓನರ್ ಮಾತ್ರ ಥರ್ಡ್ ಆಗಿದೆ. ಹೊಸ ಟೈರ್ ಹಾಕ್ಸಿದೀವಿ. ಗಾಡಿ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಪಕ್ಕ ಕ್ಲೀನ್ ಆಗಿದೆ. ಕ್ಲೀನ್ ಆಗಿದೆ, ರೆಡಿ ಇದೆ. ಓಕೆ, ಗಾಡಿ ತಗೊಂಡು ಡೈರೆಕ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸೋದು ಅಷ್ಟೇ. ಅವರು ಕೆಲಸ ಇಲ್ಲ, ಏನು 1 rupee ಖರ್ಚಿಲ್ಲ. ಕೆಲಸ ಇಲ್ಲ. ಸೊ ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಸೀಟ್ಸ್. ಅಂಡ್ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. 17-18 ಈಸಿ ಆಗಿ ಬರುತ್ತೆ ಮೈಲೇಜ್. ಹೌದು. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ನೋಡ್ತಾ ಇರ್ಬೋದು. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಜಸ್ಟ್ ಪೆಟ್ರೋಲ್ ಹಾಕ್ಸೋದು ಓಡಿಸೋದು ಗಾಡಿ. BXI ಗೆ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 2.5.
ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಹತ್ತತ್ರ 5-6 ಲಕ್ಷ ಕಿಲೋಮೀಟರ್ ಆರಾಮಾಗಿ ಹೋಗ್ಬಿಡ್ಬೋದು. ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ನೋಡ್ತಾ ಇರ್ಬೋದು. 7479 ಫ್ಯಾನ್ಸಿ ನಂಬರ್. ಸೊ ಗಾಡಿ ಎಲ್ಲ ಈ ತರ ಇದೆ, ಟೊಯೋಟಾ ಇನೋವಾ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು 6+1. ಸೊ ಇದ್ರಲ್ಲಿರೋ ಫೀಚರ್ಸ್ ನಾವು ಹೇಳೋದೇ ಬೇಕಾಗಿಲ್ಲ, ಗಾಡಿ ಎಲ್ಲ ಆ ತರ ಇದೆ ನಿಮ್ಗೆ. ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸು, ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ರೂಫ್ AC ಕೂಡ ಇದೆ ಗಾಡಿಯಲ್ಲಿ ಎಲ್ಲ ನಿಮ್ಗೆ. ಥರ್ಡ್ ರೋ ಅಲ್ಲೂ ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಆ ತರ ಗಾಡಿ. 2.5 ವಿ ವರ್ಷನ್ ವೆಹಿಕಲ್. ಸರ್, ಇದು ಓನರ್ಶಿಪ್ ಏನಾಗಿದೆ? ಟೊಯೋಟಾ ಇನೋವಾ ಸೆಕೆಂಡ್ ಓನರ್ 13 ಮಾಡಲ್. ಸೆಕೆಂಡ್ ಓನರ್ 13 ಮಾಡಲ್, 170 ಓಡಿದೆ. ಓಕೆ, 11.5 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ 11.5 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗೋಗುತ್ತೆ. ನೋಡ್ತಾ ಇದ್ದು 2.5 ವಿ ವರ್ಷನ್ ವೆಹಿಕಲ್, 11.5 ಹೇಳ್ತಿದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ತುಂಬಾ ಸೇಫ್ಟಿ ವೆಹಿಕಲ್, ಫ್ಯಾಮಿಲಿಗೆ ಮಾತ್ರ ಎಕ್ಸಿಡೆಂಟ್ ಆಗಿರುತ್ತೆ. ತುಂಬಾ ದೊಡ್ಡ ವಿತ್ ಸರ್ವಿಸ್ ಟ್ರ್ಯಾಕ್ ಇದೆ. ಆಕ್ಸಿಡೆಂಟ್ ವೆಹಿಕಲ್, 2.5 ವರ್ಷನ್ ವಿ ವರ್ಷನ್ ಆಟೋಮೆಟಿಕ್ ಕಾರು. 3.5 ಹೇಳ್ತಾ ಇದೀನಿ ಸರ್. 3.5 ಹೇಳ್ತಿದ್ದೀರಾ? ಆಟೋಮೆಟಿಕ್ ಸಿಗ್ತಾ ಇಲ್ಲ, ಸ್ವಲ್ಪ ಡಿಮ್ಯಾಂಡ್ ಇದೆ. ಸೊ ಆಟೋಮೆಟಿಕ್ ಹುಡುಕೋರ್ಗೆ 48 ಓಡಿದೆ ಸರ್, 48,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ, ನೀಟಾಗಿ ತೋರಿಸ್ಬಿಡ್ತೀನಿ ಕಿಲೋಮೀಟರ್ ಎಷ್ಟೋಡಿದೆ ಅಂತ. 48,194 ಕಿಲೋಮೀಟರ್ ರನ್ ಆಗಿದೆ. ಇದರಲ್ಲೂ ಕೂಡ ನಿಮ್ಗೆ ನಾಲ್ಕು ಕೂಡ ಇದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಇನ್ಬಿಲ್ಟ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ಚೆನ್ನಾಗಿದೆ. ಸೊ ನೀಟ್ ಕ್ಲೀನ್ ಆಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್ ಹತ್ತತ್ರ ಒಂದು 16-17 ಈಸಿಯಾಗಿ ಬಂದ್ಬಿಡುತ್ತೆ ಮೇಲೆ. ಸೊ ನಿಮ್ಗೆ ಆಟೋಮೆಟಿಕ್, ABS, ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್, ಈ ವೆಹಿಕಲ್ ಏನ್ ಹೇಳಿದ್ದು ಪ್ರೈಸ್? ಸರ್, 3.5 ಹೆಚ್ಚು ಕಮ್ಮಿ ಮಾಡ್ಬೋದು. 3.5 ಹೆಚ್ಚು ಕಮ್ಮಿ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಮಾರುತಿ ಸುಜುಕಿ ಬೆಲೆನ ಹುಡುಕೋರ್ಗೆ ಇಲ್ಲೈತೆ. ಸೊ ಅಪೋಲೋ, ಹೊಸ ಅಪೋಲೋ ಟೈರ್ಸ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಪೆಟ್ರೋಲಾ ಡೀಸೆಲಾ? ಇದ ಪೆಟ್ರೋಲ್ ಸರ್. ಪೆಟ್ರೋಲ್ ಬೈಕ್, 17 ಮಾಡಲ್, ಸಿಂಗಲ್ ಓನರ್. ಓಕೆ, ಡೆಲ್ಟಾ, ಡೆಲ್ಟಾ ವೇರಿಯಂಟ್. ಡೆಲ್ಟಾ ಬನ್ನಿ. ಸೊ ನೋಡ್ತಾ ಇರ್ಬೋದು ಡೆಲ್ಟಾ. ಸೊ ಇದರಲ್ಲಿ ನಿಮ್ಗೆ ABS ಎಲ್ಲ ಬರುತ್ತೆ, ABS, ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ. ಅಂಡ್ ನೋಡ್ತಾ ಇರ್ಬೋದು 99,725 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್. ಸರ್, ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ, 100% ಶೋರೂಮ್ ಟ್ರ್ಯಾಕ್ ಇರೋ ಅಪೋಲೋ ಟೈರ್ ಹಾಕ್ಸಿದಾರೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಇನ್ನೂ ಯೂಸ್ ಆಗಿಲ್ಲ. ಓಕೆ ಸರ್, ಇದು ಸಿಂಗಲ್ ಓನರ್? ಸಿಂಗಲ್ ಓನರ್, 17 ಓನರ್ ವೆಹಿಕಲ್. ಸೊ ನಿಮ್ಗೆ ಆಮ್ರಸ್ಟು ಇದೆ, ಅಂಡ್ ರೈರ್ ಪಾರ್ಕ್ ಚಾರ್ಜಿಂಗ್ ಪೋರ್ಟ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ನೋಡ್ತಾ ಇರ್ಬೋದು. ಸೊ ಹಿಂದ್ಗಡೆ ಒಳ್ಳೆ ಲಗೇಜ್ ಬೂಟ್ ಸ್ಪೇಸ್, ಅಂಡ್ ಪಾರ್ಸಲ್ ಟ್ರೇ ಕೂಡ ಇದೆ ನಿಮ್ಗೆ. ಗಾಡಿ ಕೂಡ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ, 4 ಕೂಡ ಹೊಸ ಟೈರು. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸರ್, 6.5 ಫೈನಲ್. 6.5 ಫೈನಲ್. ಸೊ 6.5 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನಿಮ್ ಸ್ವಲ್ಪ 100% ಸಕ್ಕದಾಗಿದ್ರೆ ಏನು ಒಂದು 1.5 ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಲೋನ್ ಆಗುತ್ತೆ, 1 ರೂಪಾಯಿ ಖರ್ಚಿಲ್ಲ ಗಾಡಿಲಿ. ಹೌದು, ಜಸ್ಟ್ ಪೆಟ್ರೋಲ್ ಹಾಕೋ ನೋಡಿ. ಆಲ್ಮೋಸ್ಟ್ 85% ಲೋನ್ ಆಗುವಂತ ಗಾಡಿ. ಟೈರ್ ಹೋಗಿತ್ತು, ನಾವೇ ಹೊಸ ಟೈರ್ ಹಾಕ್ಸಿದೀವಿ. ಬ್ರ್ಯಾಂಡ್ ಹೊಸ ಟೈರ್. ಹೌದೌದು. ಸ್ಟಾರ್ ಹುಡುಕೋರ್ಗೆ ಡಸ್ಟರ್ ಇದೆ, RX-L ವೇರಿಯಂಟ್, ಡೀಸೆಲ್ ಗಾಡಿ, ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಕಿಂಗ್, ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ಈ ವೆಹಿಕಲ್. ಸರ್ ಹೇಳಿ ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸ್. ಸರ್, 15 ಮಾಡಲ್. ಓಕೆ, ಸಿಂಗಲ್ ಓನರ್. 15 ಮಾಡಲ್, ಸಿಂಗಲ್ ಓನರ್. ಓಕೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ? ಎಲ್ಲ ಬರುತ್ತೆ. ಸೊ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿದು. ಅಂಡ್ ಸೊ ಗಾಡಿ ಮಾತ್ರ 4 ಕೂಡ ಪವರ್ ವಿಂಡೋ ಇದೆ, ಲೆದರ್ ಇಂಟೀರಿಯರ್ಸ್, ಆಡಿಯೋ ಸಿಸ್ಟಮು. ನಾವು ಡಸ್ಟರ್ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ, ಡೀಸೆಲ್ ವೆಹಿಕಲ್, ಆಫ್ ರೋಡ್ ಗೆ ಸಿಕ್ಕಾಪಡೆ ಸಕ್ಕದಾಗಿರುತ್ತೆ. ಕಲರ್ ಚೆನ್ನಾಗಿದೆ, ರೆಡ್ ಕಲರ್, RX-L ವೇರಿಯಂಟ್. ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್, 7 ಲಕ್ಷ ಹೇಳ್ತಿದೀವಿ, 6.80 ಕೊಡ್ತೀವಿ. 6.80? 6.80 ಫೈನಲ್. 7 ಲಕ್ಷ ಹೇಳ್ತಾ ಇದೀವಿ, 6.80. 6.80 ಬನ್ನಿ, ಇನ್ನೊಂದು ಸ್ವಲ್ಪ ಕುತ್ಕೊಂಡು ಹೆಚ್ಚು ಕಮ್ಮಿ ಮಾಡೋ. ಖಂಡಿತ ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಎಲ್ಲ ಕಾರು ನೆಗೋಷಿಯಬಲ್ ಪಕ್ಕ ಅಂದ್ರೆ ಆಗುತ್ತೆ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಎಲ್ಲ ಕಾರು. ಲೊಕೇಶನ್ಗೆ ಬಂದು ನಿಮ್ಗೆ
ಟೆಸ್ಟ್ ರೈಡ್ ಕೂಡ ಸಿಗುತ್ತೆ ಪರ್ಟಿಕ್ಯುಲರ್ ವೆಹಿಕಲ್ ಯಾವ್ದೇ ವೆಹಿಕಲ್ ಟೆಸ್ಟ್ ರೈಡ್ ಸಿಗುತ್ತೆ 100% ನೆಗೋಸಿಯಬಲ್ ಆಗುತ್ತೆ. ಬೇರೆ ಹೇಳ್ತಿದ್ರೆ 6.85. ಸೊ ಹುಂಡೈ ಗೆಟ್ಸ್ ಆಲ್ಮೋಸ್ಟ್ ನೀವು ಪೆಟ್ರೋಲ್ ವೆಹಿಕಲ್ ನ ನೋಡಿರ್ತೀರಾ, ಬಟ್ ಇದು ಡೀಸೆಲ್ ವೆಹಿಕಲ್. ಸೊ ನಿಮ್ಗೆ ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಗೆಟ್ಸ್ ಡೀಸೆಲ್ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು 1.2 ಡೀಸೆಲ್ ಇಂಜಿನ್, ಆಲ್ಮೋಸ್ಟ್ 5th ತರನೇ ಬರುತ್ತೆ ನಿಮ್ಗೆ. ಗಾಡಿ ನೋಡ್ತಾ ಇರ್ಬೋದು ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 8 ಮಾಡಲ್ ಸಿಂಗಲ್ ಓನರ್, ಓಕೆ. 1 lakh ಓಡ್ ಇದೆ, 1 lakh ರನ್ ಆಗಿದೆ, 1 lakh ಓಡ್ ಇದೆ. ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ವಿಂಡೋ ಎಲ್ಲ ಬರುತ್ತೆ ಸರ್. 2008 ಮಾಡಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ 1 lakh ಓಡಿದೆ. 1 lakh ಓಡಿದೆ, ಓಡಿದೆ. 2 lakh ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ. 2 lakh ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1 lakh ಓಡಿದೆ, ಹೌದೌದು. ಸೊ ಹುಂಡೈ ಗೆಟ್ಸ್ ಡೀಸೆಲ್ ನಾನು ಎಲ್ಲ ಒಂದ್ ಕಡೆ ನೋಡಿದೆ, ಬಟ್ ಸೆಕೆಂಡ್ ಟೈಮ್ ಇಲ್ಲೇ ನೋಡ್ತಿರೋದು. ಸೊ ಆಲ್ಮೋಸ್ಟ್ ಡೀಸೆಲ್ ಕಡಿಮೆ ನಿಮ್ಗೆ, ಆಲ್ಮೋಸ್ಟ್ ಎಲ್ಲ ಪೆಟ್ರೋಲೇ ಇರುತ್ತೆ ವೆಹಿಕಲ್. ಸೊ ಗಾಡಿ 2 lakh ಹೇಳ್ತಿದ್ದಾರೆ ಕಸ್ಟಮರು. ಸೊ ನಿಮ್ಗೆ ಹತ್ರ ಒಂದ್ ಫೈನಲ್ ಪ್ರೈಸ್ ಖಂಡಿತ ಅಂದ್ರೆ ಆಗುತ್ತಲ್ಲ ಸರ್? ಖಂಡಿತ ಆಗುತ್ತೆ ಸರ್, 2 lakh ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಸೊ ಡೀಸೆಲ್ ಹುಡುಕೋರ್ಗೆ ಒಂದ್ ಒಳ್ಳೆ ಆಪ್ಷನ್. ಗಾಡಿ ಏನ್ ಕೆಲಸ ಇಲ್ಲ, ಏನು ಕೆಲಸ ಇಲ್ಲ, ಡೀಸೆಲ್ ಹಾಕ್ಸ್ಕೊಳ್ಳೋದು, ಓಡಿಸೋದು, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಮಾತ್ರ. ಹತ್ರ ಒಂದ್ 20+ ಬರುತ್ತೆ. 10 ಮ್ಯಾಗ್ನಾ, ಬಟ್ ನೀವು ನೋಡ್ತಾ ಇರ್ಬೋದು 4 ಕೂಡ ಎಕ್ಸ್ಟ್ರಾ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಸೊ ಗಾಡಿ ಎಲ್ಲ ಈ ತರ ಇದೆ, ಕೋಮ್ ಗಾರ್ನಿಶ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಫುಲ್ ಸ್ಟಾಕ್ ಆಗಿದೆ. ಸೊ ನೋಡ್ತಾ ಇರ್ಬೋದು ತಿರುಪತಿ ನಾಮ, ಸೊ ದೇವ್ರದು. ಅಂಡ್ ಸರ್ ಇದು ಆಟೋಮೆಟಿಕ್, ಇದು ಮ್ಯಾನ್ಯುವಲ್? ಮ್ಯಾನ್ಯುವಲ್. ಸೊ ನಿಮ್ಗೆ ಡ್ಯಾಶ್ ಕ್ಯಾಮ್ ಎಲ್ಲ ಬರುತ್ತೆ ನಿಮ್ಗೆ. ಡ್ಯಾಶ್ ಕ್ಯಾಮು 69,921 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, 4 ಕೂಡ ಲೆದರ್ ಇಂಟೀರಿಯರ್ಸ್, ಪೆಟ್ರೋಲ್ ವೆಹಿಕಲ್. ಹತ್ತತ್ರ ಆರಾಮಾಗಿ 17-18 ಈಸಿಯಾಗಿ ಮೈಲೇಜ್ ಬರುತ್ತೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 14 ಮಾಡಲ್ ಸಿಂಗಲ್ ಓನರ್, ಓಕೆ. ಮ್ಯಾಗ್ನಾ 4 lakh ಹೇಳ್ತೀವಿ, 4 lakh ಸ್ವಲ್ಪ ಹೆಚ್ಚು ಕಮ್ಮಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ 100% ಲೋನ್ ಆಗುವಂತ ವೆಹಿಕಲ್, ಲೋನ್ ಆಗುತ್ತೆ. ಸೊ ನಿಸಾನ್ ಟೀನಾ ಲಕ್ಸುರಿ ಸೆಡಾನ್ ಒಳಗೆ ಬಾಬ್ ಅಂತ ಗಾಡಿ, 2.5 ಇಂಜನ್. ಒಂದು ಸೆಡಾನ್ಗೆ 2.5 ಇಂಜನ್ ಅಂದ್ರೆ ತಮಾಷೆ ಅಲ್ಲ, ಆಕ್ಚುಲಿ ಓಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಇದ್ರ ಪವರ್ ಕೆಪಾಸಿಟಿ ಏನಂತ. ವರ್ಲ್ಡ್ ಸ್ಮಾರ್ಟೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ನಿಸಾನ್ ಟೀನಾ ಲಕ್ಸುರಿ ಸೆಡಾನ್. ಸೊ ನೋಡ್ತಾ ಇರ್ಬೋದು ಒಂಥರ ಆರಾಮನೆ ತರ ಇದೆ ಇಂಟೀರಿಯರ್ಸ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ನಿಸಾನ್ ಟೀನಾ ಆಕಡೆ. ಸೊ ಲಕ್ಸುರಿ ಸೆಡಾನ್, ಸೊ ನಾನು ಆಲ್ಮೋಸ್ಟ್ ಎಲ್ಲೋ ಒಂದು ಗಾಡಿ ನೋಡಿದ್ದೆ, ಇದೆ ಸೆಕೆಂಡ್ ಟೈಮ್ ನೋಡ್ತಿರೋದು. ಅಂಡ್ ಮಿಚಲಿನ್ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ. ಕಾರ್ ಬಗ್ಗೆ ಮಾತಾಡಂಗೆ ಇಲ್ಲ, ಮರ್ಸಿಡೀಸ್ಗೆ ಕುತ್ಕೊಳ್ಳಿ, ಬಿಟ್ಕೊಡುತ್ತೆ. 2012 ಮಾಡಲ್, ಓಕೆ, ಸಿಂಗಲ್ ಓನರ್ ಗಾಡಿ. 2012 ಸಿಂಗಲ್ ಓನರ್, ಎಷ್ಟು ರನ್ ಆಗಿದೆ ಸರ್? ಎಲ್ಲ ನೋಡಿ, ಸೀಟ್ ಎಲ್ಲ ಆಟೋಮೆಟಿಕ್ ಕಂಟ್ರೋಲ್ ಇದೆ, ಆಟೋಮೆಟಿಕ್, ಆಟೋಮೆಟಿಕ್ ಎಲ್ಲ ಆಟೋಮೆಟಿಕ್. ಸೊ ನೋಡ್ತಾ ರೀ, ಆಟೋಮೆಟಿಕ್ ಪುಷ್ ಸ್ಟಾರ್ಟ್ ಬಟನ್ ಇದೆ, ಓಕೆ. ಪೆಟ್ರೋಲ್ ಗಾಡಿ, ಓಕೆ ಓಕೆ. ಟಚ್ ಸ್ಕ್ರೀನ್ ಕೂಡ ಇದೆ ಅಡಿಷನಲ್ ಆಗಿ, ಹೌದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಇದು ಆಂಡ್ರಾಯ್ಡ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್, ಓಕೆ. ಆಮೇಲೆ ಇಲ್ಲಿ ನಿಮ್ಗೆ ಸೀಟ್ ಎಲ್ಲ ಪುಷ್ಟ, ಇದು ಸೋಫಾ, ಸೋಫಾ ತರ ಬರುತ್ತೆ, ಸೋಫಾ ತರ, ಹೌದು. ಸನ್ ರೂಫ್ ಇದೆ, ಸನ್ ರೂಫ್ ಕೂಡ ಇದೆ. ನಿಮ್ಗೆ ಏನ್ ಫೀಚರ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಫೀಚರ್ ಇದೆ ಇದರಲ್ಲಿ, ಹೌದು ಹೌದು. ಲಕ್ಸುರಿ ವೆಹಿಕಲ್, ಮೈಲೇಜ್ ಇಲ್ಲ ಆಕ್ಚುಲಿ, ನೀವು CNG ಕುಣಿಸ್ಕೊಡ್ತಿರ್ಬೇಕಾದ್ರೆ CNG ಹಾಕ್ಸ್ಕೊಂಡ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ಮೈಲೇಜ್ ಬರುತ್ತೆ. CNG ಬೇಕಾದ್ರೆ ನಾನು ಹಾಕ್ಸ್ಕೊಡ್ತೀನಿ, ಓಕೆ. ಸಪರೇಟ್ ಚಾರ್ಜ್ ಆಗುತ್ತೆ. CNG ಹಾಕ್ಸ್ಕೊಂಡ್ರೆ ಈ ತರ ಲಕ್ಸುರಿಯಸ್ ಕಾರು ನಿಮ್ಗೆ ಎಲ್ಲೂ ಸಿಗಲ್ಲ ಅನ್ಕೋತೀವಿ, ಬರುತ್ತೆ. ಫೀಚರ್ ಎಲ್ಲ ಇದೆ, ಟೋಟಲ್ ಕಂಪ್ಲೀಟ್. ನೀವು ಇದೇ ತರ ಗಾಡಿ ತಗೋಬೇಕು ಅಂದ್ರೆ 20 lakh ಬೇಕು, 20 lakh ಬೇಕು. ಇವಾಗಿನ ಪ್ರೆಸೆಂಟ್ ಫೀಚರ್ಸ್ ಬೇಕಂದ್ರೆ 20 lakh ಮೇಲೂ ಬೇಕು. CNG ಹಾಕ್ಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡ್ರೆ ಒಂದ್ 35 ಬರುತ್ತೆ, 30-35 ಬರುತ್ತೆ, 35 ಹತ್ತತ್ರ ಅವ್ರ ವರ್ಷದ ಮೇಲೆ ಡಿಪೆಂಡ್. ಸೊ CNG ಇದ್ರೆ ನಮ್ಗೇನ್ ತೊಂದ್ರೆ ಇರಲ್ಲ. ಸೊ ಬೇಕಾದಾಗ ನಾವು ಪೆಟ್ರೋಲ್ಗೆ ಶಿಫ್ಟ್ ಆಗ್ಬೋದು. CNG ಎಲ್ಲರೋ ಕಡೆ CNG ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಅದು ಆಗೋ ಗಂಟ ಗಾಡಿ ಓಡಿಸ್ಕೊಂಡು ಮತ್ತೆ ಪೆಟ್ರೋಲ್ ಆ ಕಡೆ ಈ ಕಡೆ ಬಟನ್ ಅಡ್ಜಸ್ಟ್ ಮಾಡ್ಕೋಬಹುದು, ಎರಡು ಯೂಸ್ ಮಾಡಬಹುದು ನೋಡಿ. ಸ್ಟೀರಿಂಗ್ ಕಂಟ್ರೋಲ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಮೈಕ್ ಇದೆ,
ಸೊ ಲಕ್ಸುರಿ ಕಾರ್ ನೋಡಿ, ಇಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಇದೆ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಬಿಡಿ? ಹೆಂಗ್ ಬೇಕು ನೋಡಿ, ಇಲ್ಲಿ ಸೀಟ್ ಅದು ಸೀಟ್ ಇದು ಹೆಂಗ್ ಬೇಕು ನಿಮ್ಗೆ, ಹೆಂಗ್ ಬೇಕು ಹಂಗ ಅಡ್ಜಸ್ಟ್ 1-2-3 ತಂಪ್ರೆ ಸೀಟ್ ಅಡ್ಜಸ್ಟಬಲ್. ಅಡ್ಜಸ್ಟಬಲ್ ಅದೇ ಆಟೋಮೆಟಿಕ್ ಅಡ್ಜಸ್ಟಬಲ್, ಆಟೋಮೆಟಿಕ್ ಚೇಂಜ್ ಮಾಡಂಗಿಲ್ಲ. ಅಷ್ಟೇ. ಫೀಚರ್ಸ್ ಚೆನ್ನಾಗಿದೆ ಸರ್, ಫೀಚರ್ಸ್ ಭಾರಿ ಇದೆ, ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ಸೊ ನಿಸ್ಸಾನ್ ಟೀನಾ 2.5 ಲಕ್ಸುರಿ ಸೆಡಾನ್. ಸೊ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? ಇದು ಕಸ್ಟಮರ್ ವೆಹಿಕಲ್ ಆಕ್ಚುಲಿ. ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಅವ್ರು ಬೇರೆ ಕಾರ್ ತಗೋತಿದಾರೆ, ನಮ್ಮ ಹತ್ರ ಈಗ ಬಿಟ್ಟೋಗಿದ್ದಾರೆ. 4.5 ಲಕ್ಷ ಫೈನಲ್ ಇರ್ತಿದ್ರು. 4.5 ಲಕ್ಷ ಫೈನಲ್? ಡೈರೆಕ್ಟ್ ಆಗಿ ಕಸ್ಟಮರ್ ಕರೆಸಿ ಕುಣಿಸಿ ಹೆಚ್ಚು ಕಮ್ಮಿ ಮಾಡ್ಕೊಡೋರು. ಓಕೆ ಸರ್. ಇನ್ನೂ ಒಂದು ಲಕ್ಸುರಿ ಸೆಡಾನ್ ಸರ್ ನೋಡ್ತಾ ಇರೋದು, ಬಿ ಎಂ ಡಬ್ಲ್ಯೂ. ಸರ್ ಯಾವ ಸರ್ ಇದೆ ಸೀರೀಸ್? 320D BMW 320D. ಓಕೆ. ಸೊ ಬಿ ಎಂ ಡಬ್ಲ್ಯೂ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಸೂಪರ್ ಆಗಿರುತ್ತೆ ಕಾರು. ಸೊ ಲಕ್ಸುರಿ ಸೆಡಾನ್ ಸರ್, ಆಕ್ಚುಲಿ 320D ಇದು. ಓಕೆ. ಡೀಸೆಲ್ ವೆಹಿಕಲ್ 320D. ಸೊ ಇದರಲ್ಲಿ ಫೀಚರ್ಸು ಎಲ್ಲ ಇದೆ, ನಾನೇನು ಪರ್ಟಿಕ್ಯುಲರ್ ಆಗಿ ಈ ಫೀಚರ್ಸ್ ಇಲ್ಲ ಅಂತ ಹೇಳಂಗೆ ಇಲ್ಲ. ಸನ್ರೂಫ್ ಇದೆ ನಿಮಗೆ, ಏರ್ ಬ್ಯಾಗ್ ಇದೆ ಟೋಟಲ್. ಸರ್ ಇದು ಆಟೋಮೆಟಿಕ್ ವೆಹಿಕಲ್? ಆಟೋಮೆಟಿಕ್, ಆಟೋಮೆಟಿಕ್ ವೆಹಿಕಲ್. ನಿಮಗೆ ಐಯರ್ ಎಂಡ್ ಕಾರ್ಗಳೆಲ್ಲ ಆಟೋಮೆಟಿಕ್ ಜಾಸ್ತಿ ಬರೋದು. ಹೌದು. ಸರ್ ಇದು ಎಷ್ಟು ರನ್ ಆಗಿದೆ ವೆಹಿಕಲ್ ಈಗ? 1 ನಿಮಿಷ ನೋಡ್ತಾ ಇರ್ಬೋದು. 320D ಸೂಪರ್ ಆಗಿದೆ, ಸೈಲೆನ್ಸರ್ ಮಾತ್ರ. ಸರ್ ಎಷ್ಟು ಕಿಲೋಮೀಟರ್? ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಫೀಚರ್ಸ್ ಇದೆ ಸರ್, ಟಚ್ ಸ್ಕ್ರೀನ್ ಇಂದ ಹಿಡಿದ್ಬಿಟ್ಟು ಎಲ್ಲ. ನಾವೇನು ಹೇಳದೇ ಬೇಕಾಗಿಲ್ಲ, ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್. 320D. ಸರ್ ಇದು ಓನರ್ಶಿಪ್ ಏನಾಗಿದೆ? ಸರ್ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ 9 ಮಾಡಲ್ ಸೆಕೆಂಡ್ ಓನರ್, 1 ಲ್ಯಾಕ್ ಕೊಟ್ಟಿದೆ. 1 ಲ್ಯಾಕ್ ಕೊಟ್ಟಿದೆ 9 ಮಾಡಲ್ ಸೆಕೆಂಡ್ ಓನರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್. ಡೀಸೆಲ್ ಡಿ 320D ಡೀಸೆಲ್ ವೆಹಿಕಲ್. 7 ಲ್ಯಾಕ್ಸ್ ರೇಟ್ ಇದೆ. 7 ಲ್ಯಾಕ್ಸ್ ನೋಡ್ತಾ ಇರ್ಬೋದು ಲಕ್ಸುರಿ ಸೆಡಾನ್. ಸರ್ ಏನ್ ಹೇಳಿದ್ರು ಪ್ರೈಸ್? 7 ಲ್ಯಾಕ್. 7 ಲ್ಯಾಕ್ಸ್ ರೇಟ್ ಇದೆ. ಅಡ್ಜಸ್ಟಬಲ್. ಇದು ಪಾರ್ಕ್ ಅಂಡ್ ಸೇಲ್? ಪಾರ್ಕ್ ಅಂಡ್ ಸೇಲ್. ಕಸ್ಟಮರ್ ಕರೆಸಿ ಮಾತಾಡಿ. ಓಕೆ. ಗಾಡಿ ಏನು ಮೇಂಟೈನ್ ಮಾಡಿದೆ? ಎಲ್ಲ ರೆಡಿ ಇದೆ ಸರ್, ನೋಡ್ತಾ ಇರ್ಬೋದು ಸಕ್ಕದಾಗಿದೆ ಸಸ್ಪೆನ್ಷನ್. ಅಂಡ್ ಇದಕ್ಕೆ ಹಿಂದ್ಗಡೆ ನೋಡ್ತಾ ಇರ್ಬೋದು ನಿಮ್ಗೆ. ಸೊ ಸೈಲೆನ್ಸರ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಲಕ್ಸುರಿ ಕಾರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ರೈರ್ ಎಸಿ ವಿಂಟ್ ಕೂಡ ಇದೆ ನಿಮ್ಗೆ, ಆಮ್ರಷ್ಟು ಎಸಿ ವಿಂಟು. ಕಿಂಗ್ ಗಾಡಿ, ಕಿಂಗ್ ಮೇಕಿಂಗ್, ಕಿಂಗ್ ಮೇಕರ್ಸ್. ಸೊ ಸಿಯಾಜ್ ಹುಡ್ಕೋರ್ಗೆ ಸಿಯಾಜ್ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೆಹಿಕಲ್. ಓಕೆ. 17 ಮಾಡಲ್ ಸೆಕೆಂಡ್ ಓನರ್. ಓಕೆ. 7 ಲ್ಯಾಕ್ಸ್ ಹೇಳ್ತಾ ಇದೀವಿ. 7 ಲ್ಯಾಕ್ಸ್ ಹೇಳ್ತಿದ್ದೀರಾ? ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 7 ಲ್ಯಾಕ್ಸ್ ಹೇಳ್ತಿದ್ದಾರೆ ಡೀಸೆಲ್ ವೆಹಿಕಲ್. ಇವಾಗ 9,000 ಇದೆ ಸರ್. 2000 17 ಮಾಡಲ್ ಸರ್. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್, 17 ಮಾಡಲ್ 90,000 ರೋಡ್ ಇದೆ. 7 ಲ್ಯಾಕ್ಸ್. 7 ಲ್ಯಾಕ್ ಸರ್. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಿಸೈನ್ ಇದೆ, ಪೆಟ್ರೋಲ್ ಡೀಸೆಲ್ ಕಟ್ ಮಾಡಿ. 16 ಮಾಡಲ್ ಸೆಕೆಂಡ್ ಓನರ್, ಡಿಸೈರ್ ಆಟೋಮೆಟಿಕ್ ವೆಹಿಕಲ್. 6.70 ಹೇಳ್ತಾ ಇದೀವಿ ನೆಗೋಷಿಯಬಲ್. 6.70 ನೆಗೋಷಿಯಬಲ್ ಆಟೋಮೆಟಿಕ್. ಆಟೋಮೆಟಿಕ್ 6.70 ಹೇಳ್ತಿದ್ರೆ ನೆಗೋಷಿಯಬಲ್. ಡೀಸೆಲ್ ವೆಹಿಕಲ್ VXI ಪೆಟ್ರೋಲ್? VXI ಸಾರಿ, ಪೆಟ್ರೋಲ್ ವೆಹಿಕಲ್ ಆಟೋಮೆಟಿಕ್. ಓಕೆ ಸರ್. ಆಟೋಮೆಟಿಕಲ್, ಆಟೋಮೆಟಿಕ್ ಹುಡ್ಕೋರ್ಗೆ ಒನ್ ಆಫ್ ದ ಬೆಸ್ಟ್ ಕಾರ್. ಸ್ಕೋಡಾ ರ್ಯಾಪಿಡ್ ಹುಡ್ಕೋರ್ಗೆ ಸ್ಕೋಡಾ ರ್ಯಾಪಿಡ್ ಇದೆ ಹೇಳಿ ಸರ್. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು, ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಸ್ಕೋಡಾ ರ್ಯಾಪಿಡ್ಗೆ. ಸೊ ಗಾಡಿ ನಂಬರ್ ಬಂದ್ಬಿಟ್ಟು 4911. ಸೊ ಒನ್ ಆಫ್ ದ ಬೆಸ್ಟ್ ಕಾರು. ಸೊ ಇದರಲ್ಲಿ ಕೂಡ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಕೋಡಾ ರ್ಯಾಪಿಡ್ 1.5 ಡೀಸೆಲ್ ಪೆಟ್ರೋಲ್ ಸರ್ ಇದು? 16 ಮಾಡಲ್ ಸಿಂಗಲ್ ಓನರ್, ಆಟೋಮೆಟಿಕ್ ಡೀಸೆಲ್, ಡೀಸೆಲ್ ವೆಹಿಕಲ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ. 7 ಲಕ್ಷ. 7 ಲಕ್ಷ ಫೈನಲ್. ಸೊ ಆ ಕಡೆ ಆಗುತ್ತೆ ಕಂಪಲ್ಸರಿ ಅಂದ್ರು. ಸೊ ಅದ್ರ ಹುಂಡೈ ವರ್ಣ
1.6 ಎಸ್ಎಕ್ಸ್ ಟಾಪ್ ಅಂಡ್ ವೆಹಿಕಲ್. ಹೇಳಿ ಸರ್, ಡೀಸೆಲ್ ಪೆಟ್ರೋಲ್? 15 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. ಪೆಟ್ರೋಲ್ 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 ವೆಹಿಕಲ್ ಪೆಟ್ರೋಲ್ ವೆಹಿಕಲ್. ಎಷ್ಟು ರನ್ ಆಗಿದೆ? ರನ್ 64,000 ಓಡಿದೆ. 64,000 ಓಡಿದೆ. ಪೆಟ್ರೋಲ್ 6.5 ಹೇಳ್ತಾ ಹೆಚ್ಚು ಕಮ್ಮಿ, 6.5 ಹೇಳ್ತಿದ್ರೆ ಹೆಚ್ಚು ಕಡಿಮೆ. ಎಷ್ಟು ಸರ್? 6.5 ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ 1.6 64,000 ಓಡಿದೆ ಸರ್. ಡಾಕ್ಟರ್ ಓಡಿಸಿರೋ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. ಹೇಳಿದ್ದು ಪ್ರೈಸ್? 6.5 ಹೆಚ್ಚು ಕಡಿಮೆ ಆಗುತ್ತೆ. 6.5 ಹೆಚ್ಚು ಕಮ್ಮಿ ಆಗುತ್ತೆ. ಮಹೇಂದ್ರ XUV500 ಹುಡ್ಕೋರ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಹೇಳಿ ಸರ್. 12 ಮಾಡಲು ಥರ್ಡ್ ಓನರ್ 1,20,000 ಇದೆ ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ ಸರ್? 6.5 6.5 ಸೊ 2012 ಮಾಡಲು W8 ವೇರಿಯಂಟ್ ಥರ್ಡ್ ಓನರ್. ಥರ್ಡ್ ಓನರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಲ್ಲ ಇದೆಯಾ ಸರ್? ಎಲ್ಲ ರನ್ನಿಂಗ್ ಇದೆ. ಏನ್ ಹೇಳಿದ ಪ್ರೈಸ್? 6.5 ಸೊ ಅದರಿಂದ ಒಂದು ಓಮ್ನಿ ಇದೆ. ಸೊ ಓಮ್ನಿ ಬಂದ್ಬಿಟ್ಟು ಉತ್ಸವ ಹುಡ್ಕೋರ್ಗೆ ಓಮ್ನಿ, ಅದು ಕೂಡ ಉತ್ಸವ ಮಾಡಲು. ಹೇಳಿ ಸರ್. 18 ಮಾಡಲು ಸಿಂಗಲ್ ಓನರ್ ಸಿಂಗಲ್ ಓನರ್ 49,000 ಓಡಿದೆ. 49,000 ಫೈವ್ ಸೀಟರ್ ಫೈವ್ ಸೀಟರ್ 3.5 ಹೇಳ್ತಿದ್ರೆ ಹೆಚ್ಚು ಕಮ್ಮಿ. ಎಷ್ಟು ಸರ್? 3.5 ಹೇಳ್ತಿದ್ರೆ ಹೆಚ್ಚು 3.5 ಹೇಳ್ತಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 2018 ಮಾಡಲು 18 ಮಾಡಲು. ಸೊ ಆಲ್ಮೋಸ್ಟ್ ಇದೆ ಲಾಸ್ಟ್ ವೇರಿಯಂಟ್. ಇದಾದ್ಮೇಲೆ ಟಾಪ್ ಆಗಿದೆ ಸಿಂಗಲ್ ಓನರ್ ಫೈವ್ ಸೀಟರ್. ಸಿಂಗಲ್ ಓನರ್ ಕಾರು ಓಮ್ನಿ, ಅದು ಕೂಡ ಫೈವ್ ಸೀಟರ್. 2018 ಮಾಡಲು. ಏನ್ ಹೇಳಿದ ಪ್ರೈಸ್? 3.5 ಹೆಚ್ಚು ಕಡಿಮೆ.